ಒಂದೆರಡು ತಿಂಗಳುಗಳಿಂದ ಕುಡಿಯುವ ನೀರಿಲ್ಲದೆ ಶ್ರೀನಿವಾಸ್ಪುರ ತಾಲೂಕಿನ ಚಲ್ದಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಗ್ರಾಮದ ಕೊಳವೆ ಬಾವಿ ಕೆಟ್ಟು ನಿಂತು ತಿಂಗಳುಗಳಾದರೂ ಸರಿಪಡಿಸದೆ ಅಧಿಕಾರಿಗಳು ಹಾಗೂ ಸದಸ್ಯರು ತಾತ್ಸಾರ ಮನೋಭಾವ ತೋರುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಪಂಚಾಯಿತಿಯ ಉಪಾಧ್ಯಕ್ಷರ ತವರಿನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ರಾಜಕೀಯ ದುರುದ್ದೇಶದಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ఎలాంటే వాళ్ళకి వీళ్ళకి పెట్టక మేము జనాలే కదా మాకు వచ్చి అడుగుతారు వాళ్ళు మీరు పోయి అది ఇది చెప్పిండారా అని చెప్పి దానికోసమో మాకు మాత్రం నీళ్ళు కావాలా అంతేకాని ఆనంద్ ఏమో తీసిండాడు రిపేర్ చేసాకేమో పోయిండాడు వద్దని చెప్పిండారు వాళ్ళు ఆయప్ప కలకుండా ఉండిపోయిండాడు దానికోసం మేమేం చేసాక అయ్యేది అయ్యలేదు దానికోసము మాకు నీళ్ళు కావాలా అంతే. ಸರ್ ನನ್ನೇ ಯಾರೋ ಈ ಆ ಪಾರ್ಟಿ ಅವರು ಯಾರೋ ಗಲಾಟೆ ಮಾಡಿದ್ರಂತೆ ನೀರು ಅದು ಮಿಷಿನ್ ಎತ್ತಬಾರ್ದಂತ ಆ ಮಿಷಿನ್ ಯಾಕೆ ಎತ್ತಿಲ್ಲ ಅಂತ ಅವರು ಮೆಂಬರ್ಸ್ ಇದ್ರು ಇದು ಮಾಡಿಕೊಂಡು ನೀರಿಗೆ ಸವಲತ್ತು ಮಾಡಬೇಕು ಮಕ್ಕಳು ಕಾಲೇಜ್ ಸ್ಕೂಲ್ಗೆ ಹೋಗಬೇಕಾಗುತ್ತೆ ಒಂದು ಕುಡಿಯೋಕ್ಕೆ ನೀರಿಗೆ ಯಾವ ತಂದ್ರೂ ನಮಗೆ ನೀರು ಕಷ್ಟ ಆಗೋಗಿದೆ ಸರ್ ಚಿರಂಡಿದು ಸ್ವಲ್ಪ ಗಲಾಟೆ ಇತ್ತು ಚಿರಂಡಿದು ಏನು ಸ್ವಲ್ಪ ಹಾಗಾಗಿ ಅಧಿಕಾರಿಗಳು ಹಾಗೂ ಸದಸ್ಯರ ವಿರುದ್ಧ ಗ್ರಾಮಸ್ಥರು ಚೀಮಾರಿ ಹಾಕಿದ್ದು ಕೊಳವೆ ಬಾವಿ ರಿಪೇರಿ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕುಡಿಯುವ ನೀರು ಒದಗಿಸದೇ ಇದ್ದರೆ ಪಂಚಾಯಿತಿಗೆ ಮುತ್ತಿಗೆ ಹಾಕುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಸರ್ ನಮಗೆ ನೀರು ಜಾಸ್ತಿ ಕೊರತೆ ಆಗಿದೆ ನಮ್ಮೂರಲ್ಲಿ. ಒಂದು ತಿಂಗಳಾಯ್ತು ಬೋರ್ ಕೆಟ್ಟೋಗಿ ಯಾರು ಒಂದು ತಿಂಗಳಾಯ್ತು ನಮ್ಮ ಬೀದಿಯಲ್ಲಿ ಬೋರ್ ಕೆಟ್ಟದಾಗಿ ನಮಗೆ ನೀರಿನ ಸವಲತ್ತು ಆಗಬೇಕಾಗಿದೆ. ನಮಗೆ ಬಡವರಿದ್ದಾರೆ ಶ್ರೀಮಂತ ಇದ್ದಾರೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ನಮಗೆ ಇರೋವರು ತಗೊಂಡು ಬಂದ್ಬಿಡ್ತಾರೆ ಟ್ಯಾಂಕರ್ ತಗೊಂಡು ಬರ್ತಾ ಇದ್ದಾರೆ ಹಾಕೊಳ್ತಾ ಇದ್ದಾರೆ. ಬೇರೆಯವರು ಹಳ್ಳಿ ಜನ ಇರೋದು ನಾವು ನೀವೇನು ಹೆಲ್ಪ್ ಮಾಡಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಸರ್. ಯಾವ ಊರಲ್ಲಿ ಯಾವ ಗ್ರಾಮ ಪಂಚಾಯತಿಯಲ್ಲಿ? ಚನ್ನಗನಪಲ್ಲಿ ಪಂಚಾಯತಿ ನಮ್ಮದು ಹೆಬ್ಬಾ ಗ್ರಾಮ ಶ್ರೀನಿವಾಸ್ಪುರ ತಾಲೂಕು ನಮ್ಮದು ಹೆಬ್ಬಾದಲ್ಲಿ ನಾವು ವಾಸವಾಗ್ತಾ ಇರೋದು. ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಸರ್. ನಮಗೆ ನೀರಿನ ಸೌಲತ್ತನ್ನು ಮಾಡಬೇಕಾಗಿದೆ ಸರ್. ಮೂರು ಜನ ಮೆಂಬರ್ಸ್ ಇದ್ದಾರಲ್ಲ ಅವ್ರನ್ನ ಕೇಳಿದ್ರ? ಕೇಳಿದ್ದೀವಿ ಸರ್. ಅವರು ನಾಳೆ ಇವತ್ತು ಅಂತ ಇದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ.